ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲ ಇಂದಿನ ಯೂಟ್ಯೂಬ್ ತರಗತಿಗೆ ಸ್ವಾಗತ ನಾವು ಈಗಾಗಲೇ ಸಮಾಜಶಾಸ್ತ್ರದ ಸ್ಥಾಪಕ ತಜ್ಞರ ಬಗ್ಗೆ ಅಧ್ಯಯನ ಮಾಡುವಂತ ಸಂದರ್ಭದಲ್ಲಿ ಜಾಗತಿಕ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿರುವ ಜೊತೆಗೆ ಸಮಾಜಶಾಸ್ತ್ರವನ್ನು ಜಾಗತಿಕ ಮಟ್ಟದಲ್ಲಿ ಎತ್ತರೆತ್ತರಕ್ಕೆ ಬೆಳೆಸುವಂಥ ದಿಶೆಯಲ್ಲಿ ಅಗಸ್ಟ್ ಕೋಂಟ್ ಹೆರ್ಬರ್ಟ್ ಸ್ಪೆನ್ಸರ್ ಎಮಿಲಿ ಡರ್ಕೀಮ್ ಮ್ಯಾಕ್ಸ್ ವೆಬರ್ ಕಾರ್ಲ್ ಮಾರ್ಕ್ಸ್ ಇನ್ನೂ ಅನೇಕ ಜನ ಸಾಮಾಜಿಕ ಚಿಂತಕರು ಅಥವಾ ಸಮಾಜಶಾಸ್ತ್ರದ ಸ್ಥಾಪಕ ತಜ್ಞರು ಯಾವ ರೀತಿಯ ಪ್ರಮುಖ ಕೊಡುಗೆಗಳನ್ನು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿದ್ದೀವಿ ಇನ್ನು ಇವತ್ತಿನ ತರಗತಿಯ ಮುಖ್ಯವಾದಂತಹ ಟಾಪಿಕ್ ಏನಪ್ಪ ಅಂದರೆ ಭಾರತದ ಸಮಾಜಶಾಸ್ತ್ರಜ್ಞರು ಸೋಷಿಯಾಲಜಿಸ್ಟ್ ಇನ್ ಇಂಡಿಯಾ ಅಂತ ಅಂದರೆ ಈಗಾಗಲೇ ನಾವು ಅಧ್ಯಯನ ಮಾಡಿರುವಂತಹ ಸಾಮಾಜಿಕ ಚಿಂತಕರು ವಿಶ್ವಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ಅಥವಾ ಸಮಾಜಶಾಸ್ತ್ರ ಜಾಗತಿಕ ಮಟ್ಟದಲ್ಲಿ ಪಸರಿಸುವಂತಹ ಸಂದರ್ಭದಲ್ಲಿ ಯಾವ ರೀತಿಯ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿರ್ಬೋದು ಅನ್ನೋ ಒಂದು ಆಲೋಚನೆಯನ್ನು ಇಟ್ಟುಕೊಂಡು ಅಧ್ಯಯನವನ್ನು ಕೈಗೊಂಡಿರುವಂಥದ್ದು ಇನ್ನು ಇವತ್ತಿನ ಅಧ್ಯಯನ ವಿಷಯದಲ್ಲಿ ಭಾರತದ ಸಮಾಜಶಾಸ್ತ್ರಜ್ಞರು ಅಥವಾ ಸೋಷಿಯಾಲಜಿಸ್ಟ್ ಇನ್ ಇಂಡಿಯಾ ಅಥವಾ ಇಂಡಿಯನ್ ಸೋಷಿಯಾಲಜಿಸ್ಟ್ ಬಗ್ಗೆ ನಾವು ತಿಳ್ಕೊಳ್ಳುವಾಗ ಇಲ್ಲೂ ಕೂಡ ಭಾರತೀಯ ಸಮಾಜವನ್ನು ಅಧ್ಯಯನ ಮಾಡಿರುವಂತಹ ಭಾರತೀಯ ಸಾಮಾಜಿಕ ವ್ಯವಸ್ಥೆಯನ್ನು ಅತ್ಯಂತ ಕ್ರಮಬದ್ಧವಾಗಿ ಸಂಶೋಧನಾತ್ಮಕವಾಗಿ ಅಧ್ಯಯನವನ್ನು ಕೈಗೊಂಡಿರುವಂಥ ಅನೇಕ ಜನ ಸಾಮಾಜಿಕ ಚಿಂತಕರ ಬಗ್ಗೆ ನಾವು ತಿಳ್ಕೋತಾ ಹೋಗ್ತೀವಿ ಅದರಲ್ಲಿ ಮೊದಲಿಗನಾಗಿ ಬರ್ತಾರೆ ಡಾಕ್ಟರ್ ಜಿ ಎಸ್ ಘುರೆ ಅಂತ ಡಾಕ್ಟರ್ ಗೋವಿಂದ್ ಸದಾಶಿವ್ ಘುರೆ ಅಂಥೇಳಿ ಇವರು ಭಾರತೀಯ ಸಮಾಜಶಾಸ್ತ್ರಜ್ಞ ಪಿತಾಮಹ ಅಂಥೇಳಿ ಕರೆಯಲ್ಪಟ್ಟಂತಹ ಸಾಮಾಜಿಕ ಚಿಂತಕ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಭಾರತವನ್ನು ಕುರಿತು ಸಾಮಾಜಿಕವಾಗಿ ಅಧ್ಯಯನವನ್ನು ಮಾಡಬಹುದು ಅಥವಾ ಭಾರತದ ಸಾಮಾಜಿಕ ಚಟುವಟಿಕೆಗಳನ್ನು ಭಾರತದ ಸಾಮಾಜಿಕ ವ್ಯವಸ್ಥೆಯನ್ನು ಅಧ್ಯಯನ ಮಾಡುವಂತಹ ನಿರಂತರವಾದಂತಹ ಪ್ರಯತ್ನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಭಾರತೀಯ ಪ್ರಥಮ ಸಾಮಾಜಿಕ ಚಿಂತಕ ಅದು ಡಾಕ್ಟರ್ ಗೋವಿಂದ್ ಸದಾಶಿವ್ ಘುರೆ ಅಂಥೇಳಿ ಗೋವಿಂದ್ ಸದಾಶಿವ್ ಘುರೆ ಅವರು ಬಾಂಬೆ ಹತ್ತಿರದ ಮಾಲ್ವನ್ ಅನ್ನೋ ಒಂದು ಪ್ರದೇಶದಲ್ಲಿ ಕ್ರಿಶಕ 1893 ಡಿಸೆಂಬರ್ 12ರಂದು ಜನನವನ್ನು ಪಡ್ಕೋತಾರೆ ಬಾಂಬೆ ಅಂದರೆ ಇಂದಿನ ಮುಂಬೈ ಏನಿದೆಯಲ್ಲ ಮಹಾರಾಷ್ಟ್ರದ ಮುಂಬೈ ಹತ್ತಿರದ ಮಾಲ್ವನ್ ಅನ್ನೋ ಒಂದು ಪ್ರದೇಶದಲ್ಲಿ ಕ್ರಿಶಕ 1893 ಡಿಸೆಂಬರ್ 12ರಂದು ಜನನವನ್ನು ಪಡ್ಕೋತಾರೆ ಇವರು ಮೂಲತಃ ಶ್ರೀಮಂತ ಕುಟುಂಬಕ್ಕೆ ಸೇರಿದಂತಹ ಒಬ್ಬ ವ್ಯಕ್ತಿ ಆತ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಮಾಲ್ವನ್ದಲ್ಲಿ ಕಂಪ್ಲೀಟು ಮಾಡ್ಕೋತಾರೆ ಜೊತೆಗೆ ತನ್ನ ಮೆಟ್ರಿಕ್ಯುಲೇಷನ್ ಶಿಕ್ಷಣವನ್ನು ಜುನಾಗಢದಲ್ಲಿ ಅದು 1916ರಲ್ಲಿ ಕಂಪ್ಲೀಟ್ ಮಾಡ್ಕೋತಾರೆ ಇನ್ 1916ನಲ್ಲಿ ತಮ್ಮ ಮೆಟ್ರಿಕ್ಯುಲೇಷನ್ ಎಕ್ಸಾಮನ್ನು ಪಾಸ್ ಮಾಡ್ಕೋತಾರೆ ಅದೇ ಮಹಾರಾಷ್ಟ್ರ ಗುಜರಾತಿನ ಜುನಾಗಢದಲ್ಲಿ ಕಂಪ್ಲೀಟ್ ಆಗ್ತದೆ 1918ರಲ್ಲಿ ಎಂ ಎ ಪದವಿಯನ್ನು ಕಂಪ್ಲೀಟ್ ಮಾಡ್ಕೋತಾರೆ ಡಾಕ್ಟರ್ ಜಿ ಎಸ್ ಘುರೆ ಅವರು ಅದರ ಜೊತೆಗೆ ತನ್ನ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಲಂಡನ್ನಿನ ಕೆಂಬ್ರಿಜ್ ಯೂನಿವರ್ಸಿಟಿಯಲ್ಲಿ 1923ರಲ್ಲಿ ಡಾಕ್ಟರ್ ಆಫ್ ಫಿಲಾಸಫರ್ ಅಥವಾ PhD ಪದವಿಯೊಂದಿಗೆ ತಮ್ಮ ಉನ್ನತ ಶಿಕ್ಷಣವನ್ನು ಕಂಪ್ಲೀಟ್ ಮಾಡ್ಕೋತಾ ಹೋಗ್ತಾರೆ ಇನ್ನು 1924ರಲ್ಲಿ ಬಾಂಬೆ ಯೂನಿವರ್ಸಿಟಿಯಲ್ಲಿ ಸಮಾಜಶಾಸ್ತ್ರದ ವಿಭಾಗವನ್ನು ತೆರೆದು ಸಮಾಜಶಾಸ್ತ್ರದ ಮುಖ್ಯಸ್ಥರಾಗಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಾಲಜಿಯ ನೇತೃತ್ವವನ್ನು ವಹಿಸಿಕೊಳ್ಳುವಂಥ ಕೆಲಸವನ್ನು ಡಾಕ್ಟರ್ ಜಿ ಎಸ್ ಘುರೆ ಅವರು ಮಾಡ್ಕೋತಾ ಹೋಗ್ತಾರೆ ಅದರ ಜೊತೆಗೆ ಇಂಡಿಯನ್ ಸೋಷಿಯಾಲಜಿಕಲ್ ಸೊಸೈಟಿ ಅನ್ನೋ ಒಂದು ಸಂಸ್ಥೆಯನ್ನು ಕ್ರಿಶಕ 1952ರಲ್ಲಿ ಪ್ರಾರಂಭಗೊಳಿಸ್ತಾರೆ ಡಾಕ್ಟರ್ ಜಿ ಎಸ್ ಘುರೆ ಅವರು ಇವುಗಳ ಜೊತೆಗೆ ತಮ್ಮ ವೃತ್ತಿ ಬದುಕಿನ ಜೊತೆ ಜೊತೆಗೆ ಅನೇಕ ರೀತಿಯ ಸಂಶೋಧನೆಯನ್ನು ಕೈಗೊಂಡಿರುವಂತಹ ಮಹಾನ್ ಸಾಮಾಜಿಕ ಭಾರತೀಯ ಚಿಂತಕ ಅದು ಡಾಕ್ಟರ್ ಜಿ ಎಸ್ ಘುರೆ ಅವರು ಇವರು ತಮ್ಮ ಜೀವನದುದ್ದಕ್ಕೂ ಯಾವ ರೀತಿಯ ಅಧ್ಯಯನ ವಿಷಯಗಳನ್ನು ಕೈಗೊಂಡಿರಬಹುದು ಅಥವಾ ಯಾವ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಸಂಶೋಧನಾತ್ಮಕವಾದಂಥ ಕೆಲಸವನ್ನು ಮಾಡಿರಬಹುದು ಅನ್ನೋ ಒಂದು ವಿಚಾರಕ್ಕೆ ಬಂದಾಗ ಮೊದಲೇ ಮುಖ್ಯವಾದಂಥ ವಿಷಯ ಭಾರತದಲ್ಲಿ ಜಾತಿ ಮತ್ತು ಬಂಧುತ್ವ ಅಂತ ಅಂದರೆ ಭಾರತದಲ್ಲಿ ಮೂಲತಃ ಜಗತ್ತಿನ ಬೇರೆ ದೇಶಗಳನ್ನು ಹೋಲಿಕೆ ಮಾಡಿ ನೋಡಿಕೊಳ್ಳುವಾಗ ಭಾರತದಲ್ಲಿ ಜಾತಿ ಪದ್ಧತಿ ಬಹಳ ಎದ್ದು ಕಂಡು ಬರುವಂತಹ ಸಾಧ್ಯತೆ ಕಂಡುಬರ್ತದೆ ಏಕೆಂದರೆ ಭಾರತ ಸರಿಸುಮಾರು 4000ಕ್ಕೂ ಹೆಚ್ಚಿನ ಜಾತಿ ಉಪಜಾತಿಗಳನ್ನು ಹೊಂದಿರುವಂತಹ ದೇಶ
ಜಾತಿ ಅಲ್ಲದೆ ಆ ಜಾತಿಯಲ್ಲೂ ಸಹ ಉಪಜಾತಿಗಳನ್ನು ಒಳಗೊಂಡಿರುವಂತಹ ವ್ಯವಸ್ಥೆ ಭಾರತದಲ್ಲಿ ನಾವು ಕಾಣ್ತೀವಿ. ಅಂಥ ಒಂದು ಜಾತಿಯ ಲಕ್ಷಣಗಳೇನು, ಜಾತಿ ಏನು ಕೆಲಸ ಮಾಡ್ತದೆ, ಯಾವ ರೀತಿಯಲ್ಲಿ ಜನರ ಮೇಲೆ ಪ್ರಭಾವ ಬೀರುತ್ತದೆ, ಯಾವ ರೀತಿಯ ಜಾತಿಗಳು ಭಾರತದಲ್ಲಿದ್ದಾವೆ, ಅದರ ಜೊತೆಗೆ ಬಂಧುತ್ವ ಅಂತ ಕಿನ್ಸಿಪ್ ರಿಲೇಷನ್ಸ್ ಅಂತ ಅಂದರೆ ಈ ಕಳ್ಳುಬಳ್ಳಿಯ ಸಂಬಂಧಗಳು ಯಾವ ರೀತಿಯಲ್ಲಿ ಹೆಣೆದುಕೊಂಡಿದ್ದಾವೆ. ಜಗತ್ತಿನ ಬೇರೆ ದೇಶಗಳನ್ನು ಭಾರತದೊಂದಿಗೆ ಹೋಲಿಕೆ ಮಾಡಿ ನೋಡ್ಕೊಳ್ಳುವಾಗ ನಮ್ಮಲ್ಲಿರುವಂತಹ ಜಾತಿ ಪದ್ಧತಿ, ನಮ್ಮಲ್ಲಿರುವಂತಹ ಬಂಧುತ್ವ ಅಥವಾ ಕಿನ್ಸಿಪ್ ರಿಲೇಷನ್ ಅನ್ನೋದು ಜಗತ್ತಿನ ಬೇರೆ ದೇಶಗಳಲ್ಲಿ ಕಂಡುಬರುವಂಥದ್ದು ಬಹಳ ವಿರಳ. ಹಾಗಾಗಿ ಇದನ್ನು ಬಹಳ ಆಳವಾಗಿ ಅಧ್ಯಯನ ಮಾಡುವಂತಹ ಪ್ರಯತ್ನ ನಡೀತದೆ, ಅದು ಡಾಕ್ಟರ್ ಜಿ ಎಸ್ ಗುರಿ ಅವರಿಂದ. ದ ನೆಕ್ಸ್ಟ್, ಭಾರತದ ಆದಿವಾಸಿಗಳ ಅಧ್ಯಯನ. ಈ ಟ್ರೈಬಲ್ ಕಮ್ಯುನಿಟಿ ಏನಿರ್ತದೆ ಅಥವಾ ಆದಿವಾಸಿಗಳು ಪರಿಶಿಷ್ಟ ಪಂಗಡದ ಜನ ಅಂತೇನು ಕರಿತೀವಿ, ಅವ್ರ ಬಗ್ಗೆ ಅಧ್ಯಯನವನ್ನು ಮಾಡ್ತಾರೆ. ಯಾವ್ಯಾವ ಪ್ರದೇಶಗಳಲ್ಲಿ, ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ಜನಾಂಗಗಳು ವಾಸ ಮಾಡ್ತಿದ್ದಾವೆ. ನಾವು ಇತ್ತೀಚೆಗೆ ಕಂಡುಕೊಂಡಿದ್ದೀವಿ ನಾಗಾ, ಖಾಶಿ, ಗಾರೋ, ಮುಂಡಾ, ಹೀಗೆ ಬೇರೆ ಬೇರೆ ಜನ, ಹಕ್ಕಿಪಿಕ್ಕಿ, ಕಾಡು ಕುರುಬ, ಜೇನು ಕುರುಬ, ಇಂಥ ಅನೇಕ ಆದಿವಾಸಿಗಳೇನಿದ್ದಾರೆ, ಇವರ ಬಗ್ಗೆ ಬಹಳ ಸವಿರವಾದಂಥ ಮಾಹಿತಿಯನ್ನು ಕಲೆ ಹಾಕುವುದ್ರ ಮೂಲಕ ಭಾರತದಲ್ಲಿ ಆದಿವಾಸಿಗಳ ಜನರ ಸಂಸ್ಕೃತಿ, ಉದ್ಯೋಗ, ವೈವಾಹಿಕ ಪದ್ಧತಿ, ರೂಢಿ ಸಂಪ್ರದಾಯಗಳು ಯಾವ ರೀತಿ ಇದ್ದಾವೆ ಅನ್ನೋದರ ಬಗ್ಗೆ ಅಧ್ಯಯನವನ್ನು ಕೈಗೊಳ್ಳುವಂತಹ ಪ್ರಯತ್ನ ಡಾಕ್ಟರ್ ಜಿ ಎಸ್ ಗುರಿ ಅವರಿಂದ ನಡೀತದೆ. ದ ನೆಕ್ಸ್ಟ್, ಹಿಂದೂ ಮುಸ್ಲಿಂ ಸಂಬಂಧಗಳು. ಭಾರತ ಕೇವಲ ಏಕೈಕ ಧರ್ಮೀಯರ ನಾಡಲ್ಲ, ಹಿಂದೂಗಳು ಬಹುಸಂಖ್ಯಾತರಾಗಿರಬಹುದು, ಆದರೆ ಭಾರತದಲ್ಲಿ ಬಹುಧರ್ಮೀಯರು ವಾಸ ಮಾಡ್ತಿದ್ದಾರೆ. ಭಾರತ ಬಹುಧರ್ಮೀಯರ ನಾಡು. ಹಿಂದೂಗಳ ಜೊತೆಗೆ ಮುಸ್ಲಿಮರು, ಕ್ರಿಶ್ಚಿಯನ್ರು, ಬೌದ್ಧರು, ಸಿಖ್ರು, ಜೈನರು, ಪಾರ್ಸಿಗಳು, ಯಹೂದಿಗಳು, ಇಸಾಯಿಗಳು, ಹೀಗೆ ಅನೇಕ ಧರ್ಮೀಯರಿದ್ದಾರೆ. ಅದರಲ್ಲಿ ಹಿಂದೂಗಳು ಮುಸ್ಲಿಮರ ಜೊತೆ ಹೊಂದಿರುವಂತಹ ಸಂಬಂಧ, ಮುಸ್ಲಿಮರು ಹಿಂದೂಗಳ ಜೊತೆ ಹೊಂದಿರುವಂತಹ ಸಂಬಂಧ, ಅದನ್ನು ಭಾಳ ಡಿಟೇಲ್ ಆಗಿ ಅಧ್ಯಯನ ಮಾಡುವಂತಹ ಕೆಲಸ ಭಾರತದಲ್ಲಿ ಡಾಕ್ಟರ್ ಜಿ ಎಸ್ ಗುರಿ ಅವರಿಂದ ನಡೀತದೆ. ಹಿಂದೂಗಳ ವೈವಾಹಿಕ ಪದ್ಧತಿ ಅಂಥದ್ದು, ಮುಸ್ಲಿಮರ ವೈವಾಹಿಕ ಪದ್ಧತಿ ಅಂಥದ್ದು, ಹಿಂದೂಗಳ ದೈವಿಕ ಕಾರ್ಯಗಳೇನಿದ್ದಾವೆ, ಇಸ್ಲಾಮರ ದೈವಿಕ ಕಾರ್ಯಗಳೇನಿದ್ದಾವೆ, ಅವರ ರೂಢಿ ಸಂಪ್ರದಾಯಗಳೇನು, ಹಿಂದೂಗಳ ರೂಢಿ ಸಂಪ್ರದಾಯಗಳೇನು, ಅವರ ಸಂಸ್ಕೃತಿ ಉಡುಗೆ ತೊಡುಗೆ, ಹಾಗೆ ಹಿಂದೂಗಳ ಸಂಸ್ಕೃತಿ ಉಡುಗೆ ತೊಡುಗೆ, ಅವೆಲ್ಲವುಗಳ ಬಗ್ಗೆ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮೂಲಕ ಪಡ್ಕೊಳ್ಳುವಂತಹ ಪ್ರಯತ್ನ ಅದು ಡಾಕ್ಟರ್ ಜಿ ಎಸ್ ಗುರಿ ಅವರಿಂದ ನಡೆದಿರೋದು. ದ ನೆಕ್ಸ್ಟ್, ಭಾರತದಲ್ಲಿ ಧಾರ್ಮಿಕ ನಂಬಿಕೆಗಳು ಮತ್ತು ಆಚರಣೆಗಳು ಜಗತ್ತಿನ ಬೇರೆ ಯಾವ ಸಮಾಜ ಮತ್ತು ದೇಶಗಳಲ್ಲೂ ಸಹ ಕಂಡು ಬರದೇ ಇರುವಷ್ಟು ಪ್ರಮಾಣದಲ್ಲಿ ನಂಬಿಕೆ ಮತ್ತು ಆಚರಣೆಗಳನ್ನು ನಾವು ಭಾರತದಲ್ಲಿ ಕಾಣ್ತೀವಿ. ಅಥವಾ ಧಾರ್ಮಿಕ ವಿಚಾರಕ್ಕೆ ಬಂದಾಗ ಮೂಢನಂಬಿಕೆಗಳಿದ್ದಾವೆ, ವಿವಾಹದಲ್ಲಿ ಧರ್ಮ ಹಾಸು ಹೋಗ್ಕೊಂಡಿದೆ, ಮನೆಯಲ್ಲಿ ಪೂಜಾ ಕಾರ್ಯಕ್ರಮಗಳು ಅಥವಾ ಮನೆಯಲ್ಲಿ ಮಕ್ಕಳ ನಾಮಕರಣ ಕಾರ್ಯಕ್ರಮ ಆಗಿರ್ಬೋದು, ಮನೆಯನ್ನು ಓಪನಿಂಗ್ ಮಾಡುವಂತಹ ಕಾರ್ಯಕ್ರಮಗಳಾಗಿರ್ಬೋದು, ಹೀಗೆ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ವಿವಾಹ, ಆಚರಣೆ, ಹಬ್ಬ, ಹರಿದಿನ ಇವೆಲ್ಲವನ್ನು ನಾವು ಇತರೆ ದೇಶಗಳ ಜೊತೆಗೆ ಹೋಲಿಕೆ ಮಾಡಿ ನೋಡುವಾಗ ಭಾರತದಲ್ಲಿ ನಂಬಿಕೆ ಮತ್ತು ಆಚರಣೆಗಳ ಪ್ರಮಾಣ ಬಹಳಷ್ಟು ಕಂಡುಬರ್ತವೆ. ಹಾಗಾಗಿ ಅವೆಲ್ಲವನ್ನು ಕೂಡ ಭಾರತದಲ್ಲಿ ಅಧ್ಯಯನ ಮಾಡಿದಂತಹ ಮೊದಲಿಗ ಅಥವಾ ಮೊದಲ ಸಾಮಾಜಿಕ ಚಿಂತಕ ಡಾಕ್ಟರ್ ಜಿ ಎಸ್ ಗುರ್ರೆ. ದ ನೆಕ್ಸ್ಟ್, ಭಾರತೀಯ ಸಂಪ್ರದಾಯದಲ್ಲಿ ಸಾಧುಗಳ ಪಾತ್ರ. ಇದು ಬಹಳ ಮುಖ್ಯವಾದಂಥ ಮತ್ತೊಂದು ವಿಷಯ. ಭಾರತದಲ್ಲಿ ಸಾಧು, ಸಂತರು, ಸನ್ಯಾಸಿಗಳು ಬೆಳೆದು ಬಂದಿರುವಂತಹ ದೊಡ್ಡ ಪ್ರಮಾಣದ ಹಿನ್ನೆಲೆ ಕಂಡುಬರ್ತದೆ. ಅಂಥ ಒಂದು ಸಾಧು ಪರಂಪರೆ ಅಥವಾ ಸಾಂಪ್ರದಾಯಿಕ ಪರಂಪರೆಯನ್ನು ಹೊಂದಿರುವಂತಹ ಭಾರತೀಯ ಸಮಾಜದಲ್ಲಿ ಸಾಧುಗಳ ಪಾತ್ರ, ಅದು ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ ಸಾಧುಗಳ ಪಾತ್ರ ಏನಿದೆ, ಭಾರತದಲ್ಲಿ ಏನಾದರೂ ಸಂಪ್ರದಾಯಗಳಿದ್ದಾವಂದರೆ ಅದಕ್ಕೆ ಮುಖ್ಯವಾದಂತಹ ಪಾತ್ರ ನಮ್ಮಲ್ಲಿ ಸಾಧು, ಸಂತರು, ಪೂಜಾರಿಗಳು, ಅದರ ಜೊತೆಗೆ ಋಷಿಮುನಿಗಳು, ಅವರು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸ್ತಾ ಬಂದಿರೋದು. ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ವೈಭವೀಕರಿಸುವಂತಹ ಕೆಲಸ ಅದು ಜನ ಮಾಡ್ತಿರೋದಾದರೆ ಅದನ್ನು ಉಳಿಸಿ ಬೆಳೆಸುವಂತಹ ಪ್ರಯತ್ನ ಅದು ಸಾಧು ಸಂತರಿಂದ, ಸನ್ಯಾಸಿಗಳಿಂದ ನಡೀತಾ ಬಂದಿರುವಂಥದ್ದು. ಹಾಗಾಗಿ ಅಂಥ ಒಂದು ಮುಖ್ಯವಾದಂಥ ವಿಷಯವನ್ನು ಅಂದರೆ ಭಾರತೀಯ ಸಂಪ್ರದಾಯದಲ್ಲಿ ಸಾಧುಗಳು ಯಾವ ರೀತಿಯ ಪಾತ್ರವನ್ನು ನಿರ್ವಹಿಸ್ತಾ ಬಂದಿದ್ದಾರೆ ಅನ್ನೋ ಒಂದು ವಿಷಯದ ಮೇಲೆ ಸಹ ಡಾಕ್ಟರ್ ಜಿ ಎಸ್ ಗುರಿ ಅವರು ದೊಡ್ಡ ಪ್ರಮಾಣದ ಒಂದು ಅಧ್ಯಯನವನ್ನು ಮಾಡ್ತಾ ಬರ್ತಾರೆ. ಇವುಗಳ ಜೊತೆಗೆ ಕೆಲವೊಂದು ಸಾಹಿತ್ಯಕ ಕೊಡುಗೆಗಳನ್ನು ಅಂತ ಏನು ಕಾಂಟ್ರಿಬ್ಯೂಷನ್ ಕೊಟ್ಟಿರ್ಬೋದು ಅನ್ನೋ ವಿಚಾರಕ್ಕೆ ಬಂದಾಗ ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಅಂತ, ಭಾರತದಲ್ಲಿ ಜಾತಿ ಮತ್ತು ವರ್ಗ ಅನ್ನೋ ಒಂದು ಮತ್ತೊಂದು ಮುಖ್ಯವಾದಂಥ ಕೃತಿಯನ್ನು ಬರೀತಾರೆ. ಅವರ ಆ ಒಂದು ಅಧ್ಯಯನದಲ್ಲಿ ಅಥವಾ ಆ ಕೃತಿಯಲ್ಲಿ ಜಾತಿ ಪದ್ಧತಿ ಅಂದರೆ ಏನು,
ಜಾತಿ ಎಷ್ಟು ಪ್ರಭಾವವನ್ನು ಭಾರತದಲ್ಲಿ ಬೀರ್ತಾ ಇದೆ, ಜಾತಿಯ ಲಕ್ಷಣಗಳು ಏನಿದ್ದಾವೆ, ಜಾತಿ ಪ್ರಭಾವ ಇತರೆ ಜಾತಿಗಳ ಮೇಲೆ ಯಾವ ರೀತಿ ಬೀರ್ತಿರಬಹುದು, ಅಥವಾ ಒಂದು ಜಾತಿ ಮತ್ತೊಂದು ಜಾತಿಯ ಜೊತೆಗೆ ತನ್ನ ಸ್ಥಾನಮಾನವನ್ನು ಹಂಚಿಕೊಳ್ಳುವಂತಹ ಸಂದರ್ಭದಲ್ಲಿ ಯಾವ ರೀತಿಯ ಸಂಘರ್ಷಗಳಿಗೆ ಈಡಾಗ್ತದೆ, ಅವೆಲ್ಲ ವಿಷಯಗಳನ್ನು ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಅನ್ನೋ ಒಂದು ಗ್ರಂಥದಲ್ಲಿ ಪ್ರಕಟಿಸ್ತಾರೆ ಡಾಕ್ಟರ್ ಜಿ ಎಸ್ ಘೂರೆ. ದೆನೆ ಸೆಡುಲ್ ಟ್ರೈಬ್ಸ್, ಆದಿವಾಸಿ ಜನಾಂಗ ಅಥವಾ ಬುಡಕಟ್ಟು ಜನಾಂಗ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಎಸ್ ಟಿ ಅಂತ ಏನು ಕರಿತೀವಿ ನಾವು ಇತ್ತೀಚೆಗೆ, ಅದು ಸೆಡುಲ್ ಟ್ರೈಬ್ಸ್ ಅಂತ. ಆ ಸೆಡುಲ್ ಟ್ರೈಬ್ಸ್ ಆದಿವಾಸಿಗಳಂದರೆ ನಾವು ವಾಸಿಸ್ತಿರುವಂತಹ, ನಾವೇನು ವಾಸಿಸ್ತಿದ್ದೀವಿ ನಾಗರಿಕತೆಯಲ್ಲಿ, ಆ ನಾಗರಿಕ ಸಮಾಜದಿಂದ ಬಹುದೂರದ ಗುಡ್ಡಗಾಡು ಪ್ರದೇಶ, ನದಿ ಕಣಿವೆ ಪ್ರದೇಶ, ಅರಣ್ಯ ಪ್ರದೇಶಗಳಲ್ಲಿ ವಾಸ ಮಾಡ್ತಿರುವಂತಹ ಜನರು ಸೆಡುಲ್ ಟ್ರೈಬ್ಸ್ ಅಥವಾ ಆದಿವಾಸಿಗಳು ಬುಡಕಟ್ಟು ಜನರು. ಅಂಥವರ ಕುರಿತಾದಂತಹ ಒಂದು ಡೀಪ್ ಆದಂತಹ ಒಂದು ಸ್ಟಡಿ ನಡೀತದೆ ಡಾಕ್ಟರ್ ಜಿ ಎಸ್ ಗುರಿ ಅವರಿಂದ. ಅವರ ಸಬೀರವಾದಂತಹ ಮಾಹಿತಿಯನ್ನು, ಅವರ ಸಮಸ್ಯೆಗಳನ್ನು, ಅವರ ಸಂಸ್ಕೃತಿಯನ್ನು, ಅವರ ಉದ್ಯೋಗ, ಅವರ ರೂಢಿ ಸಂಪ್ರದಾಯಗಳು, ವೈವಾಹಿಕ ವಿಚಾರ, ಧಾರ್ಮಿಕ ಆಚರಣೆ, ಅವೆಲ್ಲವನ್ನು ಕೂಡ ಡಾಕ್ಟರ್ ಜಿ ಎಸ್ ಗುರ್ರೆ ಸೆಡುಲ್ ಟ್ರೈಬ್ಸ್ ಎಂಬ ಕೃತಿಯಲ್ಲಿ ಬರೆದಿಟ್ಟಿದ್ದಾರೆ. ದೆನ್ ಎಸ್ ಕಲ್ಚರ್ ಆ್ಯಂಡ್ ಸೊಸೈಟಿ ಅಂತ, ಸಂಸ್ಕೃತಿ ಮತ್ತು ಸಮಾಜ ಅಂತ. ಭಾರತೀಯ ಸಂಸ್ಕೃತಿ, ಭಾರತದ ಬಗ್ಗೆ ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಭಾರತೀಯ ಸಂಸ್ಕೃತಿ ಅಂಥದ್ದು, ಜಗತ್ತನ್ನು ನಾವು ಭಾರತದೊಂದಿಗೆ ಹೋಲಿಕೆ ಮಾಡಿಕೊಳ್ಳುವಾಗ ಜಗತ್ತಿನಲ್ಲೇ ಅತ್ಯಂತ ಶ್ರೀಮಂತವಾದಂಥ ಸಂಸ್ಕೃತಿ ಅದು ಭಾರತದ ಸಂಸ್ಕೃತಿ. ಯಾಕೆಂದರೆ ಪ್ರತಿಯೊಂದು ಕಾಲಘಟ್ಟದಲ್ಲಿ ನೋಡ್ಕೋತ ಬರ್ರಿ, ಸಾಂಸ್ಕೃತಿಕ ಹಿನ್ನೆಲೆಯನ್ನು ಅಧ್ಯಯನ ಮಾಡ್ಕೋತ ಬಂದಾಗ ಅಭೂತಪೂರ್ವವಾದಂತಹ ಒಂದು ಸಾಂಸ್ಕೃತಿಕ ಹಿನ್ನೆಲೆಯನ್ನು ನಾವು ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಾಣ್ತೀವಿ. ಹಾಗಾಗಿ ಭಾರತೀಯ ಸಂಸ್ಕೃತಿ ಮತ್ತು ಸೊಸೈಟಿ, ಸಮಾಜ, ಕಲ್ಚರ್ ಆ್ಯಂಡ್ ಸೊಸೈಟಿ ಇನ್ ಇಂಡಿಯಾ, ಭಾರತದಲ್ಲಿ ಸಂಸ್ಕೃತಿ ಎಂಥದ್ದು, ಅದರ ಜೊತೆಗೆ ಸಮಾಜ ಎಂಥದ್ದು, ಭಾರತೀಯ ಸಮಾಜವು ಕೂಡ ಆ ರೀತಿ ಬೆಳೆದು ಬಂದಿರುವಂಥದ್ದು, ಭಾರತೀಯ ಸಮಾಜದ ರಚನೆ ಹೆಂಗಾಯಿತು, ಯಾವ ರೀತಿ ವಿಕಾಸ ಕಂಡುಕೊಂಡಿರೋದು, ಯಾವ ರೀತಿ ಬೆಳವಣಿಗೆಯನ್ನು ಕಂಡುಕೊಂಡಿದೆ, ಇವತ್ತಿನ ಕಾಲಘಟ್ಟದಲ್ಲಿ ಸಮಾಜ ಏನು ಬೆಳೆದು ಬಂದಿದೆಯಲ್ಲ, ಅದು ಕ್ರಿಸ್ತಶಕ 1920 ಶತಮಾನದ ಪೂರ್ವ ಭಾಗದಲ್ಲಿ ಆ ರೀತಿಯಲ್ಲಿ ಇದ್ದಿರಲಿಲ್ಲಲ್ಲ, ಅದನ್ನು ಕೂಡ ಅಧ್ಯಯನ ಮಾಡುವಂಥ ಪ್ರಯತ್ನ ಅದು ಡಾಕ್ಟರ್ ಜಿ ಎಸ್ ಗುರೆಯಿಂದ ನಡೆದಿರೋದು. ದ ನೆಕ್ಸ್ಟ್ ಇಂಡಿಯನ್ ಸಾಧೂಸ್, ಇದು ಮತ್ತೊಂದು ಮುಖ್ಯವಾದಂತಹ ಒಂದು ಕೃತಿ, ಇಂಡಿಯನ್ ಸಾಧೂಸ್, ಭಾರತದ ಸಾಧುಗಳು. ಸಾಧುಗಳಂದರೆ ಋಷಿ ಮುನಿಗಳು, ಗುಡ್ಡಗಾಡು ಪ್ರದೇಶಗಳಲ್ಲಿ ಯೋಗದ ಮೂಲಕ ಎಲ್ಲ ತ್ಯಾಗವನ್ನು ಮಾಡಿ ಯೋಗದ ಮೂಲಕ ಸಾಧಕರಾಗಿರುವಂತಹ ಜನರೇನಿದ್ದಾರೆ, ಯೋಗಿಗಳೇನಿದ್ದಾರೆ, ಅಂಥವರ ಬಗ್ಗೆ ಅಧ್ಯಯನವನ್ನು ಮಾಡುವಂಥ ಪ್ರಯತ್ನ ಡಾಕ್ಟರ್ ಜಿ ಎಸ್ ಗುರಿಯವನಿಂದ ನಡೀತದೆ. ದ ನೆಕ್ಸ್ಟ್ ಗಾಡ್ ಆ್ಯಂಡ್ ಮ್ಯಾನ್, ಮನುಷ್ಯ ಮತ್ತು ದೇವರು, ದೇವಾನುದೇವತೆಗಳ ಬಗ್ಗೆ ಅಧ್ಯಯನ ಮಾಡೋದ್ರ ಜೊತೆಗೆ ಮನುಷ್ಯನಿಗೂ ಮತ್ತು ದೇವಾನುದೇವತೆಗಳಿಗೂ ಅಂದರೆ ಧಾರ್ಮಿಕತೆಗೆ ಇರುವಂತಹ ನಂಟನ್ನು ಕುರಿತಾದಂತಹ ವಿವರಣೆಯನ್ನು ಕೊಟ್ಕೋತ ಹೋಗ್ತಾರೆ ಡಾಕ್ಟರ್ ಜಿ ಎಸ್ ಗುರಿಯವರು ಗಾಡ್ಸ್ ಆ್ಯಂಡ್ ಮೆನ್ ಅನ್ನೋ ಒಂದು ಕೃತಿಯಲ್ಲಿ. ಹೀಗೆ ಅನೇಕ ರೀತಿಯ ಕೃತಿಗಳನ್ನು ಪ್ರಕಟಿಸಿದಂತಹ ಅಥವಾ ಬರೆದಿಟ್ಟಿರುವಂತಹ ಅಥವಾ ಸಮಾಜಶಾಸ್ತ್ರಕ್ಕೆ ಸಾಹಿತ್ಯದ ರೂಪದಲ್ಲಿ ಕೊಡುಗೆಯನ್ನು ಕೊಟ್ಟಿರುವಂತಹ ಡಾಕ್ಟರ್ ಜಿ ಎಸ್ ಗುರಿಯವರು ಕ್ರಿಸ್ತಶಕ 1884 ಈ ಜಗತ್ತನ್ನು ತ್ಯಾಜಿಸ್ತಾರೆ ಅಥವಾ ನಿಧನವನ್ನು ಹೊಂತಾರೆ. ಇದು ಇಷ್ಟೆಲ್ಲ ದೊಡ್ಡ ಪ್ರಮಾಣದ ಕೊಡುಗೆಗಳನ್ನು ಸಮಾಜಶಾಸ್ತ್ರಕ್ಕೆ ಕೊಟ್ಟಿರೋ ಕಾರಣದಿಂದ ನಾವು ಭಾರತದ ಸಮಾಜಶಾಸ್ತ್ರಜ್ಞರಲ್ಲಿ ಮೇರು ವ್ಯಕ್ತಿ ಅಂಥೇಳಿ ಡಾಕ್ಟರ್ ಜಿ ಎಸ್ ಗುರಿಯವರನ್ನು ಕರಿತೀವಿ. ಜೊತೆಗೆ ಡಾಕ್ಟರ್ ಜಿ ಎಸ್ ಗುರಿಯವರನ್ನು ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಅಂತಲೂ ಸಹ ಕರೆಯೋದಕ್ಕೆ ಸಾಧ್ಯವಾಗಿರುವಂಥದ್ದು. ಇದು ಭಾರತದ ಸಮಾಜಶಾಸ್ತ್ರಜ್ಞರಲ್ಲಿ ಮೊದಲಿಗ, ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಅಂತಲೂ ಕರೆಯಲ್ಪಟ್ಟಂತಹ ವ್ಯಕ್ತಿ ಡಾಕ್ಟರ್ ಜಿ ಎಸ್ ಗುರಿಯವರ ಕುರಿತಾದಂತಹ ಮಾಹಿತಿ. ಇನ್ನು ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಭಾರತೀಯ ಸಾಮಾಜಿಕ ಚಿಂತಕನ ಬಗ್ಗೆ ವಿವರಣೆಯನ್ನು ತಿಳಿ ಹೇಳೋದಕ್ಕೆ ಮತ್ತೆ ಬರ್ತೀನಿ. ಜೈ ಹಿಂದ್.